ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಸಲ್ಲಿಸಿರುವಂತಹ ಒಂದು ಅರ್ಜಿ, ಇಲ್ಲಿ ಬರ ಪರಿಹಾರವನ್ನು ಕೊಡಬೇಕು, ಕೇಂದ್ರಕ್ಕೆ ನಿರ್ದೇಶನವನ್ನು ನೀಡಬೇಕು ಅಂತ ಹೇಳಿ ಸಲ್ಲಿಸಿರುವಂತಹ ಒಂದು ರಿಟ್ ಅರ್ಜಿ, ಕರ್ನಾಟಕ ಸಲ್ಲಿಸಿರುವಂತಹ ಈ ಅರ್ಜಿಯ ವಿಚಾರಣೆ ಈಗ ಆರಂಭವಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಡಿಸೆಂಬರ್ನಲ್ಲೇ ಪರಿಹಾರ ಬಿಡುಗಡೆ ಮಾಡಬೇಕಾಗಿತ್ತು, ಆದರೆ ಇದುವರೆಗೂ ಕೂಡ ಒಂದು ಬಿಡಿಗಾಸು ಕೂಡ ಪರಿಹಾರ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದನ್ನು ಸರ್ಕಾರ ಆಗ್ರಹಿಸ್ತಾ ಇದೆ. ಇನ್ನೂ ಪರಿಹಾರ ಬಿಡುಗಡೆ ಆಗಿಲ್ಲ ಅಂತೇಳಿ ಕಪಿಲ್ ಸಿಬಲ್ ತಮ್ಮ ವಾದವನ್ನು ಮಂಡಿಸಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಕರ್ನಾಟಕದ ಪರವಾಗಿ ವಕೀಲ ಕಪಿಲ್ ಸಿಬಲ್ ಅವರು ಈಗ ವಾದವನ್ನು ಮಂಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿರುವಂತಹ ರಿಟ್ ಅರ್ಜಿಯ ಒಂದು ವಿಚಾರಣೆ ಈಗ ಆರಂಭವಾಗಿದೆ. ಕರ್ನಾಟಕಕ್ಕೆ ಬರಬೇಕಾಗಿರುವಂತಹ ಒಂದು ಬರಪರಿಹಾರ ಸುಮಾರು 18,000 ಕೋಟಿಯಷ್ಟು, 18,000ಕ್ಕೂ ಜಾಸ್ತಿ ಕೋಟಿಗಳಷ್ಟು ಹಣ ಇನ್ನೂ ಕೂಡ ಬರಬೇಕು, ಅದು ಬಂದಿಲ್ಲ ಅಂಥೇಳಿ ಅದನ್ನು ಕೊಡಿಸ್ಕೊಡ್ಬೇಕು, ಕೇಂದ್ರಕ್ಕೆ ನಿರ್ದೇಶನ ಕೊಡಬೇಕು ಅಂಥೇಳಿ ಕೋರಿರುವಂಥ ಅರ್ಜಿ. ಎಲ್ಲದಕ್ಕೂ ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಬರಬೇಕಾ? ಸೊ ಇದು ಸುಪ್ರೀಂ ಕೋರ್ಟ್ ಕೇಳಿರುವಂಥ ಪ್ರಶ್ನೆ. ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಈ ಪ್ರಶ್ನೆಯನ್ನು ಕೇಳಿದೆ, ಬಗೆಹರಿಸ್ತೀವಿ ಅಂಥೇಳಿ ಈಗ ಅಟಾರ್ನಿ ಜನರಲ್ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ಗೆ. 2 ವಾರ ಟೈಮ್ ಕೊಡಿ, 2 ವಾರದಲ್ಲಿ ಇದನ್ನು ಬಗೆಹರಿಸ್ತೀವಿ ಅಂತೇಳಿ ಕೋರ್ಟ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಎಜಿ ಆರ್ ವೆಂಕಟರಮಣ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈಗಲಾದರೂ ಸಹ ಕೇಂದ್ರ ಸರ್ಕಾರದವರು ನಮ್ಮ ರಾಜ್ಯಕ್ಕೆ NDRF ಅಡಿ ಬರಬೇಕಾಗಿರ್ತಕ್ಕಂತಹ ಬರ ಪರಿಹಾರದ ಬಗ್ಗೆ ಆದಷ್ಟು ಶೀಘ್ರವಾಗಿ ಒಂದು ತೀರ್ಮಾನ ತೆಗೆದುಕೊಳ್ತಕ್ಕಂತಹ ಹೆಜ್ಜೆಯನ್ನು ಇಡ್ತಾರೆ. ನಮ್ಮ ರೈತರಿಗೆ ಕರ್ನಾಟಕಕ್ಕೆ ಮಾಡ್ತಾ ಇರುವಂಥ ವಿಳಂಬಕ್ಕೆ ವಿರಾಮ ಹಾಡಿ ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಹೆಜ್ಜೆ ಇಡ್ತಾರೆ ಅನ್ನುವಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ. ಒಟ್ಟಾರೆ ಇವತ್ತು ಕರ್ನಾಟಕಕ್ಕೆ ಪರವಾಗಿ ಒಂದು ಸುಪ್ರೀಂ ಕೋರ್ಟ್ನವರು ತಮ್ಮ ಅಭಿಪ್ರಾಯವನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ನಾನು ಸುಪ್ರೀಂ ಕೋರ್ಟ್ಗೆ ನಮ್ಮ ಎಲ್ಲ ವಕೀಲರು ಅಧಿಕಾರಿಗಳ ತಂಡಕ್ಕೆ ನನ್ನ ಧನ್ಯವಾದ. ಈಗಲಾದರೂ